ನಮಸ್ಕಾರ ಸ್ನೇಹಿತರೆ ಋಷಿ ಅಭಿನವಾಗೆ ಸ್ವಾಗತ ಇವತ್ತಿನ ರೆಸಿಪಿ ಆಚಿ ಪಾನಿಪುರಿ ಮಸಾಲಾನ ಬಳಸಿ ಪಾನಿಪುರಿಗೆ ಪಾನಿ ಯಾವ ಥರ ಮಾಡೋದು ನೋಡೋಣ ಬನ್ನಿ ಈ ಒಂದು ಪ್ಯಾಕು ಫಿಫ್ಟಿ ಗ್ರಾಮ್ ಆಗಿರುತ್ತೆ ತರ್ಟಿ ರುಪೀಸು ಮಾಡೋ ವಿಧಾನ ಹೀಗಿರುತ್ತೆ ಮೊದಲಿಗೆ ಒಂದು ಮಿಕ್ಸರ್ ಜಾರ್ ತೊಗೊಳ್ಳಿ ಕಟ್ ಮಾಡಿರೋ ಒಂದು ಹಸಿರು ಮಿಣಸಿಕೆ ಹಾಕಿ ಚಿಕ್ಕ ಪ್ಲೇಟಲ್ಲಿ ಒಂದು ಪ್ಲೇಟ್ ಫುಲ್ಲು ಪುದೀನ ಸೊಪ್ಪು ಅಥವಾ ಒಂದಿಡಿ ಪುದೀನ ಸೊಪ್ಪನ್ನ ಹಾಕಿ ಒಂದು ಟೇಬಲ್ ಸ್ಪೂನ್ ಲೈಮ್ ಜ್ಯೂಸು ನಿಂಬೆ ರಸ ಇದಿಷ್ಟು ಕೂಡ ಫೈನಾಗಿ ರುಬ್ಬಿಟ್ಟು ತೊಗೊಳ್ಳಿ ಇವಾಗ ರುಬ್ಕೊಂಡಾಗಿದೆ ಅರ್ಧ ಲೀಟ್ರ್ ನೀರು ಹಾಕ್ಬಿಟ್ಟು ಒಂದು ಪಾತ್ರೆಗೆ ತೊಗೊಳ್ಳಿ ಉಪ್ಪಲ್ಲಿ ಎರಡು ರೀತಿ ಇದ್ದೀನಿ ಒಂದು ಬ್ಲ್ಯಾಕ್ ಸಾಲ್ಟು ಬ್ಲ್ಯಾಕ್ ಸಾಲ್ಟು ಕಾಲು ಟೀ ಸ್ಪೂನು ಇನ್ನೊಂದು ರೆಗ್ಯುಲರ್ ಸಾಲ್ಟು ಕಾಲು ಟೀ ಸ್ಪೂನ್ಗೂ ಸ್ವಲ್ಪವೇ ಹಾಕ್ತಾಯಿದ್ದೀನಿ ಉಪ್ಪನ್ನ ರುಚಿಗೆ ಅನುಸಾರ ಹಾಕಿ ಒಂದು ಟೇಬಲ್ ಸ್ಪೂನು ಆಚೆ ಪಾನಿಪುರಿ ಮಸಾಲಾನ ಹಾಕಿ ಹಾಕ್ಬಿಟ್ಟು ಒಂದು ಸೌಟಲ್ಲಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ ನಂತರದಲ್ಲಿ ಒಂದು ಜಾಲರಲ್ಲಿ ಶೋಧಿಸ್ಬಿಟ್ಟು ಇನ್ನೊಂದು ಪಾತ್ರೆಗೆ ತೊಗೊಳ್ಳಿ ಪಾನಿ ಸ್ಪೈಸಿಯಾಗಿ ಆಗಿದೆ ಪೂರಿ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ತಿದೆ ಪಾನಿ ಟೇಸ್ಟು ಚೆನ್ನಾಗಿ ಬರ್ತಿದೆ ಪಾನಿನ ಹಾಗೆ ಕುಡಿಲೂಬೋದು ತುಂಬ ಚೆನ್ನಾಗಿದೆ ಆಚಿ ಪಾನಿ ಪೂರಿ ಮಸಾಲಾನ ಬಳಸಿ ಪಾನಿ ಪೂರಿ ಮಾಡಬೇಕಾದ್ರೆ ಪಾನಿನ ತುಂಬ ಸುಲಭವಾಗಿ ಕುಕ್ಕಾಗಿ ಮಾಡ್ಬೋದು ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು